वेलकम टू एम स्क्वे ट्यूटोरियल्स फ्रेंड्स इंदिन वीडियो ना तिळ्कोळ्ळोण जावा स्क्रिप्ट फंक्शन HTML ओळगडेयिंद याव रीति काल माडोदु अंत इंदिन वीडियोस ना बरी फंक्शन नोडिद्वि जावा स्क्रिप्ट अल्लि याव रीति यूज माड्तीवि अंत इवाग नावु आ फंक्शन HTML ओळगडेयिंद HTML ट्याग्स इंद याव रीति अदन्न काल माडबेकु अदर बग्गे तिळ्कोळ्ळोण अदक्कू मोदलु ನೀವು ಇಷ್ಟುವರೆಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ ನೀವು ಜಾವಾ ಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ ಬನ್ನಿ ಈಗ ನಾವು ತಿಳ್ಕೊಳ್ಳೋಣ ಈ ಫಂಕ್ಷನ್ಸ್ನ ಯಾವ ರೀತಿ ಕಾಲ್ ಮಾಡ್ತೀವಿ ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಬಗ್ಗೆ ನೋಡಿದಾಗ ನಾವು ನೋಡಿದ್ವಿ ಇಲ್ಲಿ ಆಲ್ರೆಡಿ ನಾನು ಒಂದು ಫಂಕ್ಷನ್ ಬರೆದಿದ್ದೀನಿ ಹೆಲೋ ಅಂತ ಫಂಕ್ಷನ್ ನೇಮ್ ಅದರಲ್ಲಿ ನಾನು ಒಂದು ಮೆಸೇಜ್ ವೆಲ್ಕಮ್ ಟು ಎಂಸ್ಕ್ಯೂ ಟ್ಯುಟೋರಿಯಲ್ ಅಂತ ಆ ಫಂಕ್ಷನ್ನ ಇಲ್ಲಿ ನಾನು ಕಾಲ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ನಾವು ರನ್ ಮಾಡಿದ್ರೆ ನೋಡಿ ರಿಫ್ರೆಶ್ ಮಾಡಿದ್ರೆ ನೋಡಿ ಆ ಮೆಸೇಜ್ ಫಂಕ್ಷನ್ ಕಾಲ್ ಆಗುತ್ತೆ ವೆಲ್ಕಮ್ ಟು ಎಂಸ್ಕ್ಯೂ ಟ್ಯುಟೋರಿಯಲ್ಸ್ ಈ ಮೆಸೇಜ್ ಬರ್ತಾ ಇದೆ ಇದು ನಾರ್ಮಲ್ ಜಾವಾ ಸ್ಕ್ರಿಪ್ಟ್ ಒಳಗಡೆನೆ ನಾವು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ ಇವಾಗ HTML ಒಳಗಡೆಯಿಂದ ನಾವು ಒಂದು ಫಂಕ್ಷನ್ನ ಕಾಲ್ ಮಾಡಬೇಕು ಅದನ್ನು ಯಾವ ರೀತಿ ಬನ್ನಿ ಇವಾಗ ನಾವು ನೋಡೋಣ ಅದಕ್ಕಾಗಿ ನಾನು ಒಂದು ಟ್ಯಾಗ್ ನ ಯೂಸ್ ಮಾಡ್ತೀನಿ ಇಲ್ಲಿ ಇವಾಗ ಒಂದು ನಾರ್ಮಲ್ ಟ್ಯಾಗ್ ಒಂದು ಬ್ರೇಕ್ ಲೈನ್ ಕೊಡೋಣ ಇಲ್ಲಿ ಮೊದಲು ಇವಾಗ ಬಟನ್ ಅಂತ ಒಂದು ಟ್ಯಾಗ್ ಇದೆ ಬಟನ್ ಬಟನ್ ಅಂತ ಬರೆದು ಇದರ ಒಳಗಡೆ ನಾವು ಏನಾದರೂ ಬರೆದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಲಿಕ್ ಮಿ ಅಂತ ಬರಿತಾ ಇದ್ದೀನಿ ಸೇವ್ ಮಾಡ್ತಾ ಇದ್ದೀನಿ ಇವಾಗ ಇದು ಕಾಲಿಂಗ್ ಫಂಕ್ಷನ್ ನ ನಾನು ತೆಗಿತಾ ಇದ್ದೀನಿ ಇದು ಬೇಡ ನಮಗೆ ಬರೀ ಫಂಕ್ಷನ್ ಡಿಲೀಟ್ ಮಾಡ್ಬಿಡ್ತೀನಿ ಬರೀ ನಾವು ಫಂಕ್ಷನ್ ಮಾತ್ರ ಇಲ್ಲಿ ಬರೆದಿದ್ದೀನಿ ಇದನ್ನ ನಾವು ಫಂಕ್ಷನ್ ಡೆಫಿನೇಷನ್ ಅಂತ ಕರಿತೀವಿ ಬರೀ ಫಂಕ್ಷನ್ ಡೆಫಿನೇಷನ್ ಬರೆದಿದ್ದೀನಿ ಫಂಕ್ಷನ್ ನ ಕಾಲ್ ಮಾಡಿಲ್ಲ ಇಲ್ಲಿ ನಾನು ಒಂದು ಬಟನ್ ಅಂತ ಒಂದು ಬರೆದಿದ್ದೀನಿ ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಒಂದು ಬಟನ್ ಇಲ್ಲಿ ಬರುತ್ತೆ ಇವಾಗ ಈ ಬಟನ್ ನೋಡಿ ಒಂದು ಬಟನ್ ಈ ಬಟನ್ ಟ್ಯಾಗ್ ನ ನಾವು ಯೂಸ್ ಮಾಡಿದ್ರೆ ಈ ರೀತಿ ಒಂದು ಬಟನ್ ಬರುತ್ತೆ ಇದಕ್ಕೆ ಬೇಕಾದ್ರೆ ನಾವು CSS ಆ್ಯಡ್ ಮಾಡ್ಕೋಬಹುದು ಅದನ್ನು ನಾನು CSS ಟ್ಯುಟೋರಿಯಲ್ ಅಲ್ಲಿ ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೊತ್ತಿಲ್ಲ ಅಂದ್ರೆ ನೀವು ಅದರಲ್ಲಿ ಹೋಗಿ ಅದರ ಬಗ್ಗೆ ತಿಳ್ಕೋಬಹುದು ಇವಾಗ ಈ ಕ್ಲಿಕ್ ಮೀ ಅನ್ನೋದು ಒಂದು ಬಟನ್ ಇದೆ ಇದನ್ನ ಪ್ರೆಸ್ ಮಾಡಿದ್ರೆ ಈ ಹೆಲೋ ಫಂಕ್ಷನ್ ಕಾಲ್ ಆಗ್ಬೇಕು ಅಂದ್ರೆ ಒಂದು ಅಲರ್ಟ್ ಮೆಸೇಜ್ ಬರ್ತಾ ಇದೆಯಲ್ಲ ಆ ಮೆಸೇಜ್ ಬರಬೇಕು ಈ ಕ್ಲಿಕ್ ಮೀ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ಅದು ಯಾವ ರೀತಿ ಅಂದ್ರೆ ಈ ಫಂಕ್ಷನ್ ಇರೋದು ಜಾವಾ ಸ್ಕ್ರಿಪ್ಟ್ ಒಳಗಡೆ ನಾವು ಸ್ಕ್ರಿಪ್ಟ್ ಅನ್ನೋ ಟ್ಯಾಗ್ ಒಳಗಡೆ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಕೋಡ್ ಬರೆದಿದ್ದೀವಿ ಇವಾಗ ಇದು ಇರೋದು ಬಟನ್ ಬಂದ್ಬಿಟ್ಟು HTML ಬಾಡಿ ಟ್ಯಾಗ್ ಒಳಗಡೆ ಇರೋದು ಇದು ಇದರಿಂದ ಇದನ್ನ ನಾವು ಇವಾಗ ಲಿಂಕ್ ಮಾಡ್ಬೇಕು ಇಲ್ಲಿಂದ ಇದನ್ನ ಕಾಲ್ ಮಾಡ್ಬೇಕು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಈ ಬಟನ್ ಎಲ್ಲಿ ಯೂಸ್ ಮಾಡ್ಬೇಕು ನಾವು ಈ ಬಟನ್ ಟ್ಯಾಗ್ ನ ಪ್ರೆಸ್ ಮಾಡಿದಾಗ ಬರಬೇಕು ಅದಕ್ಕಾಗಿ ಇಲ್ಲಿಂದ ಕಾಲ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಒಂದು ಆಟ್ರಿಬ್ಯೂಟ್ ನ ಆನ್ ಕ್ಲಿಕ್ ಆನ್ ಕ್ಲಿಕ್ ಅನ್ನೋ ಒಂದು ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ ಈಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ಒಳಗಡೆ ನಾವು ಈ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬರೆದಿರೋ ಯಾವ ಕೋಡ್ ನ ಬರ್ತಿದೀವಿ ಆ ಕೋಡ್ ನ ನಾವು ಆ ಫಂಕ್ಷನ್ ನೇಮ್ ನ ಇಲ್ಲಿ ನಾವು ಕೊಡಬೇಕು ಏನ್ ಕೊಟ್ಟಿದ್ದೀನಿ ನಾನು ಹೆಲೋ ಹೆಲೋ ವಿತ್ ಬ್ರಾಕೆಟ್ಸ್ ಇದು ಈ ರೀತಿ ಕೊಟ್ರೇನೆ ಇದು ಒಂದು ಫಂಕ್ಷನ್ ಅಂತ ಇವಾಗ ನಾನು ಆನ್ ಕ್ಲಿಕ್ ಈಸ್ ಈಕ್ವಲ್ ಟು ಹೆಲೋ ಅಂದ್ರೆ ಇಲ್ಲಿ ಆನ್ ಕ್ಲಿಕ್ ಅನ್ನೋದು ಒಂದು ಆಟ್ರಿಬ್ಯೂಟ್ ಈ ಆಟ್ರಿಬ್ಯೂಟ್ಗೆ ನಾನು ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಫಂಕ್ಷನ್ ನೇಮ್ ಕ್ಲಿಕ್ ಮೀ ಇದರಲ್ಲಿ ಈ ಆನ್ ಕ್ಲಿಕ್ ಆಟ್ರಿಬ್ಯೂಟ್ ನ ಫಂಕ್ಷನ್ ಏನಂದ್ರೆ ನಾವು ಈ ಬಟನ್ ನ ಇಲ್ಲಿ ಕ್ಲಿಕ್ ಮಾಡಿದಾಗ ಮೌಸ್ ಇಂದ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಈ ಫಂಕ್ಷನ್ ನ ಕಾಲ್ ಮಾಡುತ್ತೆ ಅಂತ ನೋಡಿ ಇವಾಗ ಸೇವ್ ಮಾಡಿದ್ದೀನಿ ನಾನು ಇವಾಗ ಕ್ಲಿಕ್ ಇದನ್ನ ರಿಫ್ರೆಶ್ ಮಾಡಿ ಇವಾಗ ಈ ಕ್ಲಿಕ್ ಮೀ ಇಲ್ಲಿ ಮೌಸ್ ತಗೊಂಡು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಈ ಫಂಕ್ಷನ್ ಕಾಲ್ ಆಯಿತು ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಒಂದು ಫಂಕ್ಷನ್ ನ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬರೆದಿರೋ ಫಂಕ್ಷನ್ ನ HTML ಕೋಡ್ ಒಳಗಡೆಯಿಂದ ಕಾಲ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಇದು ಆನ್ ಕ್ಲಿಕ್ ಅನ್ನೋ ಒಂದು ಆಟ್ರಿಬ್ಯೂಟ್ ನ ನಾವು ಯೂಸ್ ಮಾಡ್ತೀವಿ ನೆನಪಿಟ್ಕೊಳ್ಳಿ ಆನ್ ಕ್ಲಿಕ್ ಈಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ಒಳಗಡೆ ಫಂಕ್ಷನ್ ನೇಮ್ ನ ನಾವು ಕಂಪ್ಲೀಟ್ ಆಗಿ ಬರಿಬೇಕಾಗುತ್ತೆ ಅರ್ಥ ಆಯ್ತಲ್ಲ ಇದು ಯಾವ ರೀತಿ ನಾವು ಒಂದು ಫಂಕ್ಷನ್ ನ ಕಾಲ್ ಮಾಡೋದು ಅಂತ ಇವಾಗ ನೋಡೋಣ ಒಂದು ವೇರಿಯಬಲ್ ನ ಒಂದು ಪ್ಯಾರಾಮೀಟರ್ ನ ನಾವು ಪಾಸ್ ಮಾಡಬೇಕು ಇಲ್ಲಿಂದ ಏನೋ ಒಂದು ವ್ಯಾಲ್ಯೂನ ನಾವು ಇಲ್ಲಿ ಪಾಸ್ ಮಾಡಬೇಕು ಈ ಫಂಕ್ಷನ್ ಜೊತೆ ಅದನ್ ಸೇಮ್ ಯಾವ ರೀತಿ ಫಂಕ್ಷನ್ ವಿತ್ ಪ್ಯಾರಾಮೀಟರ್ಸ್ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೇಮ್ ಹೆಲೋದಲ್ಲಿ ಫಾರ್ ಎಕ್ಸಾಂಪಲ್
ಏನು ವೇರಿಯಬಲ್ ನೇಮ್ ಕೊಡ್ತಾ ಇದ್ದೀನಿ ನಾನು ಎ ಅಂತ, ಆ ವ್ಯಾಲ್ಯೂನ ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಏನು ಆ ಒಂದು ಏನೋ ಒಂದು ನಂಬರ್ 10 ಅಂತ ಕೊಡ್ತಾ ಇದ್ದೀನಿ ನಾನು. ಈ 10 ಇದನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಈ ಇಲ್ಲಿ ಸಹ ಒಂದು ಆರ್ಗ್ಯುಮೆಂಟ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಅದನ್ನ ಇವಾಗ ಡಿಸ್ಪ್ಲೇ ಮಾಡ್ಬೇಕಿಲ್ಲ. ಇದು ಡಿಲೀಟ್ ಮಾಡಿ ಜಸ್ಟ್ ನಾನು ಎ ಕೊಡ್ತಾ ಇದ್ದೀನಿ. ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಎ ನಾನು ವೇರಿಯಬಲ್ ಎ ಇದೊಂದು ವೇರಿಯಬಲ್, ಇಲ್ಲಿ ಹೆಲೋ ಎ ವೇರಿಯಬಲ್. ಇಲ್ಲಿ ಹೆಲೋ ಫಂಕ್ಷನ್ ನಾವು ಕಾಲ್ ಮಾಡುವಾಗ ಏನ್ ಕೊಟ್ಟಿದ್ದೀವಿ, ಇಲ್ಲಿ 10 ವ್ಯಾಲ್ಯೂ ಕೊಟ್ಟಿದ್ದೀವಿ. ಈ 10 ವ್ಯಾಲ್ಯೂ ಇಲ್ಲಿ ಪಾಸ್ ಆಗತ್ತೆ, ಎ ಇಸ್ ಈಕ್ವಲ್ ಟು 10 ಆಗತ್ತೆ. ಇವಾಗ ನೋಡಿ ರಿಫ್ರೆಶ್ ಮಾಡಿ ನಾನು ಈ ಕ್ಲಿಕ್ ಮೀ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ 10 ವ್ಯಾಲ್ಯೂ ಇಲ್ಲಿ ಬಂತು. ಪ್ಯಾರಾಮೀಟರ್ಸ್ ಏನಾದ್ರೂ ಸಹ ನಾವು ಇಲ್ಲಿ ಪಾಸ್ ಮಾಡಬಹುದು. ವೇರಿಯಬಲ್ ಇಲ್ಲಿ ನಂಬರ್ ಬದಲು ನಾವು ಏನಾದ್ರೂ ನೇಮ್ ಪಾಸ್ ಮಾಡಬೇಕು. ನೇಮ್ ಪಾಸ್ ಮಾಡೋಕ್ಕೆ ನಾವು ನಾರ್ಮಲ್ ಫಾರ್ ಎಕ್ಸಾಂಪಲ್ ಡಬಲ್ ಕೊಟೇಶನ್ ಅಲ್ಲೇ ಬರಿತೀವಿ ನಾವು. ಡಬಲ್ ಕೊಟೇಶನ್ ಅಲ್ಲಿ ಸಾರಿ ಡಬಲ್ ಕೊಟೇಶನ್ ಬರೆಯಕ್ಕೆ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಡಬಲ್ ಕೊಟೇಶನ್ ಸ್ಟಾರ್ಟ್ ಮಾಡಿದೀವಿ, ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ನಾವು ಸ್ಟ್ರಿಂಗ್ ಬರಿಬೇಕಂದ್ರೆ ನಾನು ಒಂದು ಸಿಂಗಲ್ ಕೊಟೇಶನ್ ಅಲ್ಲಿ ಬರಿತೀನಿ. ಇವಾಗ ಸಿಂಗಲ್ ಕೊಟೇಶನ್ ಒಳಗಡೆ ಎಕ್ಸಾಂಪಲ್ ರಾಜು ಕೊಟ್ಟಿದ್ದೀನಿ. ರಿಫ್ರೆಶ್ ಮಾಡಿ, ಇವಾಗ ನಾನು ರಿಫ್ರೆಶ್ ಮಾಡಿ ನೋಡಿ ಕ್ಲಿಕ್ ಮೀ ಕೊಟ್ರೆ ರಾಜು ನೇಮ್ ಇಲ್ಲಿ ಪಾಸ್ ಆಗ್ತದೆ. ಅರ್ಥ ಆಯ್ತಲ್ಲ ಇಲ್ಲಿ ಯಾವ ರೀತಿ ಫಂಕ್ಷನ್ ಪ್ಯಾರಾಮೀಟರ್ಸ್ ಯಾವ ರೀತಿ ಪಾಸ್. ಒಂದೇ ಅಲ್ಲ, ಎಷ್ಟು ಪ್ಯಾರಾಮೀಟರ್ಸ್ ಬೇಕಾದ್ರೂ ನಾವು ಪಾಸ್ ಮಾಡ್ಬೋದು. ಇದು ಒಂದು ಫಂಕ್ಷನ್ ನ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬರೆದಿರೋ ಫಂಕ್ಷನ್ ನ ನಾವು ಯಾವ ರೀತಿ ಕಾಲ್ ಮಾಡಬೇಕು ಎಚ್ ಟಿ ಎಮ್ ಎಲ್ ಕೋಡ್ ಇಂದ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇದೇ ಒಂದು ಈ ಎಚ್ ಟಿ ಎಮ್ ಎಲ್ ಕೋಡ್ ಮತ್ತೆ ಜಾವಾ ಸ್ಕ್ರಿಪ್ಟ್ ಕೋಡ್ ಇದರ ಯಾವ ರೀತಿ ನಾವು ಕನೆಕ್ಟ್ ಮಾಡಬೇಕು, ಬೇರೆ ರೀತಿಯ ಏನೇನು ಆಟ್ರಿಬ್ಯೂಟ್ಸ್ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.